ಕೊರೋನಾ ಲಾಕ್ಡೌನ್ ಅವಧಿಯಲ್ಲಿ ಎಷ್ಟೋ ಜನ ತುತ್ತು ಅನ್ನಕ್ಕಾಗಿ ಒದ್ದಾಡ್ತಾ ಇದ್ದಾರೆ ಆದರೆ ಬಂಗಾರಪೇಟೆಯ ಅಜ್ಜಿ ಸೆಲ್ವಮ್ಮ ಒಂದು ರೂಪಾಯಿಯಲ್ಲಿ ಇಡ್ಲಿ ಕೊಟ್ಟು ವಲಸಿಗರ ಹೊಟ್ಟೆ ತುಂಬಿಸುತ್ತಿದ್ದಾರೆ ಬಡವರ ಪಾಲಿನ ಅನ್ನಪೂರ್ಣೇಶ್ವರಿ ಕೋಲಾರದ ಈ ಅಜ್ಜಿ ಕೊರೋನಾ ಸಮಯದಲ್ಲೂ ಒಂದು ರೂಪಾಯಿಗೆ ಇಡ್ಲಿ ಮಾರಾಟ ಪ್ರಸ್ತುತ ಕಾಲದಲ್ಲಿ ಒಂದು ಇಡ್ಲಿಗೆ ಐದು ರೂಪಾಯಿ ಟೀ ಕಾಫಿಗೆ ಹತ್ತರಿಂದ ಇಪ್ಪತ್ತು ರೂಪಾಯಿ ಕೊಡಲೇಬೇಕು ಇನ್ನು ಹೊಟ್ಟೆ ತುಂಬಾ ತಿನ್ಬೇಕಂದ್ರೆ ಕನಿಷ್ಠ ಅಂದ್ರೂ ನಲವತ್ತರಿಂದ ಐವತ್ತು ರೂಪಾಯಿ ಕೊಡಲೇಬೇಕು ಆದ್ರೆ ಇಲ್ಲೊಬ್ಬ ಎಂಬತ್ತೈದು ವರ್ಷದ ಅಜ್ಜಿ ಕಳೆದ ಐವತ್ತು ವರ್ಷಗಳಿಂದ ಇಡ್ಲಿಯನ್ನ ನಾಲ್ಕಾಣೆ ಐವತ್ತು ಪೈಸೆ ಈಗ ಒಂದು ರೂಪಾಯಿಗೆ ಮಾರಾಟ ಮಾಡ್ತಾ ಬಡವರ ಹಸಿವು ನೀಗಿಸುವ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ ಒಂದು ರೂಪಾಯಿಗೆ ಇಡ್ಲಿ ಮಾರುತ್ತಿರುವ ಈ ಅಜ್ಜಿ ಹೆಸರು ಸೆಲ್ವಮ್ಮ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ಪಟ್ಟಣದ ಹೌಸ್ ಬಳಿ ಈ ಅಜ್ಜಿ ತನ್ನ ಮಕ್ಕಳೊಂದಿಗೆ ಜೀವನ ನಡೆಸುತ್ತಿದ್ದಾರೆ ಈ ಅಜ್ಜಿ ತಯಾರು ಮಾಡುವ ಇಡ್ಲಿಗೆ ಎಷ್ಟು ಡಿಮ್ಯಾಂಡ್ ಇದೆಯೆಂದರೆ ಬೆಳಗ್ಗೆ ಒಂಬತ್ತು ಗಂಟೆಯೊಳಗೆ ಎಲ್ಲಾ ಇಡ್ಲಿ ಖಾಲಿಯಾಗುತ್ತೆ ಬೆಳಗ್ಗೆ ಏಳು ಗಂಟೆಯಿಂದಲೇ ಅಜ್ಜಿ ಮನೆ ಮುಂದೆ ತಿಂಡಿ ಖರೀದಿ ಮಾಡಲು ಜನರು ಸಾಲುಗಟ್ಟಿ ನಿಂತಿರ್ತಾರೆ ಈ ಇಳಿ ವಯಸ್ಸಿನಲ್ಲೂ ಪ್ರತಿದಿನ ಮುನ್ನೂರು ಇಡ್ಲಿ ಚಟ್ನಿ ಸಾಂಬಾರ್ ಕೂಡ ಅಜ್ಜಿಯೊಬ್ಬರೇ ತಯಾರು ಮಾಡ್ತಾರೆ

ಮೂಲತಃ ತಮಿಳುನಾಡಿನವರಾದ ಇವರು ಕೋಲಾರಕ್ಕೆ ಬಂದು ಐವತ್ತೈದು ವರ್ಷಗಳೇ ಆಗಿದೆ ಇವರ ಬಳಿ ಹೆಚ್ಚಾಗಿ ಬಡವರು ಗಾರ್ಮೆಂಟ್ಸ್ ಮಹಿಳೆಯರು ಆಟೋ ಚಾಲಕರು ಪ್ರತಿನಿತ್ಯ ಇಡ್ಲಿ ಖರೀದಿ ಮಾಡಿ ಹೊಟ್ಟೆ ತುಂಬಿಸಿಕೊಳ್ತಿದ್ದಾರೆ ಆದರೆ ಕಡಿಮೆ ಬೆಲೆಗೆ ಮಾರಾಟ ಮಾಡ್ತಿರೋದಕ್ಕೆ ಹೋಟೆಲ್ ಮಾಲೀಕರು ವಿರೋಧ ವ್ಯಕ್ತಪಡಿಸಿದ್ದಾರೆ ರವಿ ಪಬ್ಲಿಕ್ ಟಿವಿ ಕೋಲಾರ